ಧರ್ಮದ ಹೆಸರಿನಲ್ಲಿ ಕ್ರೌರ್ಯ ನಡೀತಾ ಇರಬೇಕಾದ್ರೆ ಆ ಧರ್ಮವನ್ನು ವಿಮರ್ಶೆಗೊಳಪಡಿಸೋದು, ಬೇರೆ ಬೇರೆ ಧರ್ಮಗಳ ಜೊತೆ ಕಂಪೇರ್ ಮಾಡಿ ಮಾತಾಡೋದು, ಹೀಗೆಲ್ಲ ಮಾಡೋದ್ರಿಂದ ಅಪಾಯವನ್ನು ನಾವು ತಂದುಡ್ಕೋತೀವಿ. ಗೀತನ ಓದಬೇಕು, ಕುರಾನ್ನ ಓದಬೇಕು, ಬೈಬಲ್ನ ಓದಬೇಕು, ಮೂರು ಗ್ರಂಥಗಳನ್ನು ಓದಬೇಕು. ನಾವು ಫಸ್ಟು ಓದಿ ತಿಳ್ಕೊಬೇಕು, ಹೆಣ್ಣಿನ ದೇಹ ಹೊಲ ಅದನ್ನು ಉಳಬೇಕು ಅನ್ನೋ ವರ್ಡ್ ಇದೆಯಾ ಇಲ್ವ, ಅದು ಸೃಷ್ಟಿ ಮಾಡಿದು ನನಗೆ ಸ್ಕ್ರಿಪ್ಟ್ ಕೊಟ್ಟು ಬರೆದು ಕೊಟ್ಟೋನ, ಇದನ್ನೆಲ್ಲ ವಿಮರ್ಶೆ ಮಾಡಬೇಕಲ್ವ. ನಾವು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರೈಸ್ತ ಆಗಲಿ ಅವನ ಧರ್ಮ ಅವನ ದೇವರು ಅನ್ನೋ ವಿಚಾರ ಅವನ ಪ್ರವಾದಿ ಅನ್ನೋ ವಿಚಾರ ಅವನ ಸ್ವಾಮಿ ಅನ್ನೋ ವಿಚಾರ ಕೈಯಿಟ್ರೆ ಫೈರಿ ಫೈರು ಉರಿದು ಬಿಡ್ತಾನೆ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಧರ್ಮದ ವಿಚಾರವನ್ನು ಹೆಚ್ಚು ವಿಮರ್ಶೆಗೊಳಪಡಿಸ್ಬೇಡಿ, ಧರ್ಮವನ್ನು ಅದರ ಪಾಡಿಗೆ ಬಿಟ್ಬಿಡಿ. ಯಾಕಂದರೆ ಧರ್ಮ ಸೃಷ್ಟಿಯಾದ ಮೇಲೆ ಅದರ ಆಧಾರದಲ್ಲಿ ಒಂದು ಜನಜೀವನ, ಒಂದಿಷ್ಟು ಸಂಪ್ರದಾಯ, ಒಂದಿಷ್ಟು ಸಂಸ್ಕೃತಿ ನಡೀತಾ ಹೋಗ್ತಾ ಇದೆ. ಅದು ಇಲ್ಲಿ ಭಗವದ್ಗೀತೆ, ಇಲ್ಲಿ ಕುರಾನ್, ಇಲ್ಲಿ ಬೈಬಲ್, ಅದರ ಅಡಿಯಲ್ಲಿ ಎಲ್ಲದೂ ಸರಾಗು ನಡೀತಿದೆ. ಅಲ್ಲಿ ಸರಿ ಇದೆಯೋ, ಅಲ್ಲಿ ತಪ್ಪಿದೆಯೋ, ಅವರ ಆಚರಣೆ ಹಾಗಿದೆಯೋ, ಇವರ ಆಚರಣೆ ಹೀಗಿದೆಯೋ, ಅದು ಸರಿನಾ, ಇದು ತಪ್ಪ, ಅದು ಯಾಕೆ ಹಾಗೆ, ಅದು ಯಾಕೆ ಹೀಗೆ, ಈ ಥರದ ಒಣ ಚರ್ಚೆಗಳು ಮಾಡ್ತಾ ಬರೀ ಸಂಘರ್ಷದ ವಾತಾವರಣಕ್ಕೆ ಕಾರಣ ಆಗ್ತಿದ್ದೀವಿ ಹೊರತು ಇದರ ಪರಿಣಾಮಗಳನ್ನೇ ನೋಡ್ತಾ ಬನ್ನಿ. ವಿದೇಶ ಚಾರ್ಲಿ ಹೆಬ್ಡೋ ಪತ್ರಿಕೆ ಪ್ರವಾದಿ ಮೊಹಮ್ಮದ್ ಪೈಗಂ ನಿಂದನೆ ಮಾಡಿದ್ದಕ್ಕೆ ಆ ಪತ್ರಿಕೆ ಕಚೇರಿಗೆ ಬಾಂಬಿಟ್ಟು ಉಡಾಯಿಸೋರು ಬೇಡ. ತೀರಾ ನಮ್ಮ ಕರ್ನಾಟಕದಲ್ಲಿ ನೋಡಿ, ಪ್ರವಾದಿ ನಿಂದನೆ ಮಾಡೋದಕ್ಕೆ ಡಿ ಜೆ ಹಳ್ಳಿ ಪೊಲೀಸ್ ಠಾಣೆಗೆ ನುಗ್ಗಿಬಿಟ್ಟು ಬೆಂಕಿ ಹಾಕ್ತಾರೆ. ಅಂದರೆ ಧರ್ಮ ಅನ್ನೋದು ಅತ್ಯಂತ ಸೂಕ್ಷ್ಮ ವಿಚಾರ, ಆ ವಿಚಾರಕ್ಕೆ ಕೈ ಹಾಕಿದ್ರೆ ಅಪಾಯ ಕಾದಿದೆ. ನಾಟ್ ಓನ್ಲಿ ಮುಸ್ಲಿಂ ಧರ್ಮ, ಹಿಂದೂ, ಕ್ರೈಸ್ತ, ಯಾವುದೇ ಧರ್ಮದ ಆ ಪದ್ಧತಿಗೆ ಕೈ ಹಾಕಿ ಕೆದಕೋದಿದೆಯಲ್ಲ, ಅದು ಭಾಳ ದೊಡ್ಡ ಘೋರ ಪರಿಣಾಮವನ್ನು ಬೀರುತ್ತೆ. ನೋಡಿ, ಇಸ್ಲಾಮಿಕ್ಕು ಟೆರರಿಸಮು ಎಲ್ಲೋ ಒಂದು ಕಡೆ ಧರ್ಮರಕ್ಷಣೆ ಹೆಸರಿನಲ್ಲೇ ನಡೀತದೆ, ಹಿಂದೂ ಟೆರರಿಸಮ್ ಕೂಡ ಅಷ್ಟೇ, ಅದು ಧರ್ಮರಕ್ಷಣೆ ಹೆಸರಿನಲ್ಲೇ ನಡೀತಾ ಇರೋದು. ಧರ್ಮ ದೇವರು ಜೈ ಶ್ರೀರಾಮ್ ಅಂತ ಹೇಳಿಬಿಟ್ಟು ಹತ್ಯೆ ಮಾಡೋದು ಇವೆಲ್ಲ ಧರ್ಮದ ತಳಪಾಯದಲ್ಲೇ ನಡೆಯೋದು, ಧರ್ಮದ ಹೆಸರಿನಲ್ಲೇ ನಡೆಯೋದು. ಹಾಗಾಗಿ ಧರ್ಮದ ಹೆಸರಿನಲ್ಲಿ ಕ್ರೌರ್ಯ ನಡೀತಾ ಇರಬೇಕಾದ್ರೆ ಆ ಧರ್ಮವನ್ನು ವಿಮರ್ಶೆಗೊಳಪಡಿಸೋದು, ಬೇರೆ ಬೇರೆ ಧರ್ಮಗಳ ಜೊತೆ ಕಂಪೇರ್ ಮಾಡಿ ಮಾತಾಡೋದು, ಹೀಗೆಲ್ಲ ಮಾಡೋದ್ರಿಂದ ಅಪಾಯವನ್ನು ನಾವು ತಂದುಡ್ಕೋತೀವಿ. ಯಾವಾಗಲೂ ಅಷ್ಟೇ ನಾನು ಹೇಳ್ತೀನಿ, ಧರ್ಮವನ್ನು ಅದ್ರ ಪಾಡಿಗೆ ಬಿಟ್ಬಿಡಿ. ಧರ್ಮ ಒಂದು ಕಾಲದಲ್ಲಿ ಸೃಷ್ಟಿಯಾಗಿದೆ, ಅದಕ್ಕೆ 1000 ವರ್ಷ ಇತಿಹಾಸನೋ, 2000 ವರ್ಷ ಇತಿಹಾಸನೋ, 10000 ವರ್ಷ ಇತಿಹಾಸನೋ, ಅದು ಏನು ಬೇಕಾರ ಅಂದ್ಕೊಳ್ಳಿ, ನಿಮ್ಮ ನಂಬಿಕೆಗೆ ಬಿಟ್ಟಿದ್ದದು. ಆದರೆ ಅದನ್ನು ಪಾಡಿಗೆ ಬಿಟ್ಬಿಡಿ. ಹಿಂದೂ ಧರ್ಮ, ಹಿಂದೂ ಆಗಿ ಹುಟ್ಟಿದ್ಯಾ, ನೀನು ಹೀಗೆ ಬದುಕು, ಕೈ ಮುಗಿ, ಪೂಜೆ ಮಾಡು, ಹಬ್ಬ ಮಾಡೋ, ದೀಪಾವಳಿ ಮಾಡೋ, ಯುಗಾದಿ ಮಾಡೋ, ಇದೇ ಥರ ಇರು, ಏನಿದೆ ಅದನ್ನು ಫಾಲೋ ಮಾಡಿ. ಮುಸಲ್ಮಾನ್ ಧರ್ಮದಲ್ಲಿ ನೀನು ನಮಾಜ್ ಮಾಡು, ಉಪವಾಸ ಮಾಡು, ತಂದೆ ತಾಯಿ ಗೌರವ ಕೊಡು, ಇನ್ನೊಂದು ಮಾಡು, ಹಾಗೆ ಮಾಡ್ಕೊಂಡು ಬಂದಿದ್ದಾರೆ ಅವರು, ಅದೇ ಥರ ಇರಕ್ಕೆ ಬಿಟ್ಬಿಡಿ. ಅದು ಒಳಗಡೆ ಹೋಗಿಬಿಟ್ಟು ಒಳ ಹೊಕ್ಕು ಹೋದಾಗ ಒಂದಿಷ್ಟು ಡಿಸ್ಟರ್ಬ್ಗಳು ಮಾಡಿದಾಗ ಆ ಕಡೆಯಿಂದ ಆಕ್ರೋಶ ಕ್ರೌರ್ಯದ ರೂಪಕ್ಕೆ ತಿರುಗಿಬಿಡ್ತದೆ. ಇಡೀ ಜಗತ್ತಿನಲ್ಲಿ ಇದೇ ಕಾನ್ಸೆಪ್ಟ್ ಮೇಲೆ ನಡೀತಾ ಇರೋದೇ ಸಂಘರ್ಷ. ಮೊನ್ನೆ ಯಾವುದೊಂದು ಯೂಟ್ಯೂಬ್ ಚಾನಲಲ್ಲಿ ಕರ್ನಾಟಕದ್ದು ಒಂದು ಹೆಣ್ಮಗಳು ಯಾವುದೋ ಏನಾಗಿದೆ ಗೊತ್ತಿಲ್ಲ, ಯಾವ ರೀತಿಯ ಒಂದು ಮಿಸ್ಗೈಡ್ ಅಂತ ಅರ್ಥ ಆಗ್ತಿಲ್ಲ, ಆಕೆ ಭಗವದ್ಗೀತೆನ ಮತ್ತು ಕುರಾನ ಕಂಪೇರ್ ಮಾಡಿ ಮಾತಾಡ್ತಾಳೆ. ಭಗವದ್ಗೀತೆ ಎಲ್ಲರನ್ನೂ ಒಂದೇ ಥರ ಬದುಕಕ್ಕೆ ಹೇಳ್ತದೆ, ಕುರಾನ್ನಲ್ಲಿ ಹೆಣ್ಣನ್ನು ಭೋಗದ ವಸ್ತು, ಅದೊಂದು ಹೊಲ ಆ ಥರ ಹೇಳುತ್ತೆ, ಯಾವುದು ಬೆಟರು ಅಂತೇಳಿ ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟಿದ್ದೊಂದು ಪತ್ರಕರ್ತೆ ಹತ್ರ ಈ ಥರ ಒಂದು ವಿಡಿಯೋ ಎಲ್ಲ ಮಾಡಿಸೋದಿದೆಯಲ್ಲ, ಬಹಳ ನನಗೆ ಕಸಿವಿಸಿ ಆಯಿತು. ತೀರಾ ನೋಡಿ, ಎಲ್ಲೋ ಒಂದು ಕಡೆ ಮೋದಿನ ಹೊಗಳ್ತಿರೋ, ರಾಹುಲ್ ಗಾಂಧಿನ ಬೈತಿರೋ, ಸಿದ್ದರಾಮಯ್ಯನ ಬೈತಿರೋ, ಯಡಿಯೂರಪ್ಪನ ಹೊಗಳ್ತಿರೋ, RSSನ ಹೊಗಳ್ತಿರೋ, PFIನ ಬೈತಿರೋ, ರಾಜಕೀಯವಾಗಿ ಅನೇಕ ಕಾನ್ಸೆಪ್ಟ್ಗಳು, ಶ್ರೀಕೃಷ್ಣ ಪರಮಾತ್ಮನನ್ನು ಹೊಗಳ್ತಿರೋ, ಅಥವಾ ನಿಮ್ಮ ಯಾವುದೇ ಧರ್ಮನೋ ಯಾವುದೇ ಜಾತಿ ಆಗಲಿ ನಿಮ್ಮ ಅಭಿವ್ಯಕ್ತಿ ಸ್ವತಂತ್ರ ನೀವು ಸಾವಿರ ಮಾತಾಡಿ, ಸರಿ ಇದ್ದರೆ ಕಾನೂನು ಪ್ರಕಾರ ಏನೂ ಆಗಲ್ಲ, ಬರೀ ಸುಳ್ಳು ಹೇಳ್ತಾ ಹೋದರೆ ಒಂದಲ್ಲ ಒಂದಿನ ಅದು ಉಲ್ಟಾ ಪಲ್ಟಾ ಕಾನೂನು ಮೂಲಕ ಆಗ್ತದೆ. ಇದೆಲ್ಲ ಕಾನೂನಿಗೆ ಸಂಬಂಧಪಟ್ಟಿದ್ದು, ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು, ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ವೈರುಧ್ಯಗಳು, ಇದೆಲ್ಲ ಎಕ್ಸ್ಕ್ಯೂಸ್ ಇದು ನಡೆದು ಹೋಗ್ತದೆ. ಯಾಕಂದರೆ ನೀವು ಬೌಲಿಂಗ್ ಮಾಡಿದಾಗ ಈ ಕಡೆ ಬ್ಯಾಟಿಂಗ್ ಆಗುತ್ತೆ, ಈ ಕಡೆ ಬೌಲಿಂಗ್ ಮಾಡಿದಾಗ ನೀವು ಬ್ಯಾಟಿಂಗ್ ಮಾಡ್ತೀರ, ಇದೆಲ್ಲ ಸಹಜ.
ಇದರಿಂದ ತಲೆ ಹೋಗೋದು ಏನೂ ಇಲ್ಲ, ಇದೆಲ್ಲ ಆಗ್ತಾನೆ ಇರಬೇಕು, ಇದಾಗಲೇಬೇಕು. ಆದರೆ ಭಗವದ್ಗೀತೆ ಒಂದು ಶ್ರೇಷ್ಠ. ಇಲ್ಲಿ ಹೆಣ್ಮಕ್ಳನ್ನ ಹೊಲ ಅಂತಾರೆ, ನಾಲ್ಕೈದು ಮದುವೆ, ತ್ರಿವಳಿ ತಲಾಖು, ಈ ಥರದ್ದೆಲ್ಲ ಏನೋ ಒಂದು ಈ ಧರ್ಮದ ವಿಚಾರವನ್ನು ತಪ್ಪು ಅಂತ ಬಿಂಬಿಸಿ ಈ ಕಡೆಯಿಂದ ಹೊಗಳೋದು ಇದೆಯಲ್ಲ, ಇದು ನಮಗೆ ಗೊತ್ತಿಲ್ಲದ ಒಂದು ಶತ್ರುತ್ವನ ಉಂಟಾಗ್ಬಿಡ್ತದೆ. ಭಾಳ ಒಂದು ಅಪಾಯಕಾರಿ ಸ್ಟೆಪ್ ಇದು. ಆ ಪುಟಿ ಹೆಣ್ಮಗಳು ಯೋಚನೆ ಮಾಡಬೇಕಾಗ್ತದೆ, ಯಾರಿಗೇನೋ ಸ್ಕ್ರಿಪ್ಟ್ ಬರ್ಕೊಟ್ರು ಅಂಥೇಳಿ ಸುಮ್ಮನೆ ಓದೋಕ್ಕಾಗಲ್ಲ, ಎಲ್ಲ ವಿಚಾರ ಓದೋಕ್ಕಾಗಲ್ಲ. ಅಟ್ಲೀಸ್ಟ್ ಆ ಪತ್ರಕರ್ತೆ ಅಥವಾ ಅಂತಹ ಮನಸ್ಥಿತಿಯ ಅಥವಾ ಅಂಥ ಅಮಾಯಕ ಮನಸ್ಥಿತಿಯ ಪತ್ರಕರ್ತರಿಗೆ ಅವರ ಹೆತ್ತವರು ಹೇಳಬೇಕಾಗ್ತದೆ ಇದನ್ನು. ತೀರಾ ಧರ್ಮದ ವಿಚಾರ ಅಂದರೆ ನಾಳೆ ನಾಳೆ ಒಬ್ಬ ಹಿಂದೂ ಪತ್ರಕರ್ತೆನೇ ಆಗಲಿ ಅಥವಾ ಪತ್ರಕರ್ತನೇ ಆಗಲಿ, ಆತ ಇಸ್ಲಾಂ ಧರ್ಮವನ್ನು ಹೊಗಳಿ ತನ್ನ ಧರ್ಮವನ್ನು ಹೇಳಿಸೋದಿದೆಯಲ್ಲ, ಅದು ಬಹಳ ಅಪಾಯಕಾರಿ ಆಗುತ್ತೆ. ಎಕ್ಸಾಂಪಲ್, ಈಗ ನೀವು ಏನಪ್ಪ ಒಂದೇ ದೇವರು ಅಂತೀರಾ, ನಮ್ಮದು ಮುಕ್ಕೋಟಿ ದೇವರಿದೆ ಗೊತ್ತಾ, ನಾವು ಕಲ್ಲಿಗೆ ಪೂಜೆ ಮಾಡ್ತೀವಿ, ಮಣ್ಣಿಗೆ ಪೂಜೆ ಮಾಡ್ತೀವಿ, ಹಾಂ ಹಾವಿಗೆ ಪೂಜೆ ಮಾಡ್ತೀವಿ, ಹಾವಿಗೆ ಹಾಲೆರಿತೀವಿ, ಸೈಂಟಿಫಿಕ್ಕಾಗಿ ನೀರು ಕುಡಿಯುತ್ತೆ ಹಾಲು ಕುಡಿಯಲ್ಲ. ಸಿ, ಈ ಥರ ಪ್ರಶ್ನೆಗಳು ಮಾಡ್ತಾ ಹೋಗಬಾರ್ದು, ಅದು ಅವ್ರ ನಂಬಿಕೆ ಅದು. ಏ, ನಮ್ಮಲ್ಲೆಲ್ಲ ತುಂಬ ಮೂಢನಂಬಿಕೆ ಜಾಸ್ತಿ ಇದೆ, ನೀವೇನಪ್ಪ ನಿಮ್ಮಲ್ಲಿ ಏನೂ ಇಲ್ಲ ಮೂಢನಂಬಿಕೆ, ಈ ಥರ ಚರ್ಚೆಯನ್ನು ನಾಳೆ ಹಿಂದೂ ಪತ್ರಕರ್ತ ಮಾಡಬಾರ್ದು. ಯಾಕಂದರೆ ಧರ್ಮವನ್ನು ನೀವು ಹೋಲಿಕೆ ಮಾಡಿಬಿಡಿ, ಧರ್ಮವನ್ನು ಧರ್ಮದ ಪಾಡಿಗೆ ಬಿಟ್ಬಿಡಿ. ಹಿಂದೂ ಧರ್ಮದ ಆಚರಣಾ ಪದ್ಧತಿಗಳನ್ನು ನಾವು ಗೌರವದಿಂದ ನೋಡಬೇಕು ಮುಸಲ್ಮಾನರು. ಮುಸಲ್ಮಾನ ಧರ್ಮದ ಆಚರಣೆ ಪದ್ಧತಿ, ಕ್ರೈಸ್ತ ಧರ್ಮದ ಆಚರಣೆ ಪದ್ಧತಿ, ಬೌದ್ಧ ಜೈನ ಸಿಖ್ ಇವರೆಲ್ಲರ ಒಂದು ಪದ್ಧತಿ ಇದೆ. ಇವರೊಂದು ಧರ್ಮ, ಇವ್ರ ಧರ್ಮಗುರುಗಳು ಒಂದು ಪರಂಪರೆಯನ್ನು ಹಾಕ್ಕೊಂಡಿದ್ದಾರೆ, ಅದನ್ನು ಗೌರವದಿಂದ ಕಾಣಬೇಕು. ಯಾಕೆ ಅವ್ರು ಹಂಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಿಮಗೇನಾದರೂ ಕಸಿಬಿಸಿ ಆದರೆ ಜಸ್ಟ್ ಅದನ್ನು ಒಂದು ವಿಮರ್ಶೆಗೊಳಪಡಿಸಿ, ಮನಸ್ಸಿನೊಳಗೆ ವಿಮರ್ಶೆ ಮಾಡಿಸಿ ಸರಿ ಏನೋ ತಪ್ಪ ಅಂತ ಹೇಳಿಬಿಟ್ಟು ಲೆಕ್ಕ ಹಾಕ್ಬೋದೇ ಹೊರತು ನೀವು ಅದನ್ನು ಮತ್ತು ಇದನ್ನು ಎರಡನ್ನು ಕಂಪೇರ್ ಮಾಡಿ ಮಾತಾಡಿದಾಗ ಅಪಾಯ ಆಗ್ತದೆ. ಯಾಕಂದರೆ ಫಂಡಮೆಂಟಲಿಸ್ಟ್ಗಳು, ಮೂಲಭೂತವಾದಿಗಳು ಎಲ್ಲ ಧರ್ಮದಲ್ಲೂ ಇದ್ದಾರೆ, ಎಲ್ಲ ಜಾತಿಗಳಲ್ಲೂ ಇದ್ದಾರೆ. ಎಲ್ಲರೂ ಇಂಥ ವಿಚಾರಗಳನ್ನು ಒಂದು ಇದು ಏನಂತೇಳಿ ಪಾಸಿಟಿವ್ ಆಗಿ ತಗೊಳ್ಳಲ್ಲ. ಒಂದು ಏ ಬಿಡಪ್ಪ, ಒಂದು ಆರೋಗ್ಯವಂತ ಚರ್ಚೆ ನಡೀಲಿ, ಈ ವಿಚಾರದಲ್ಲಿ ಆರೋಗ್ಯವಂತ ಚರ್ಚೆಯನ್ನು ಮಾಡೋಣ, ಹೇಳಿ ಪಾಪ ಏನೋ ಹೇಳ್ತೇವೆ ಹೇಳ, ನಾವು ನಮ್ಮನ್ನು ಸಮರ್ಥನೆ ಮಾಡ್ಕೊಳ್ಳೋ ಅಂತ ಯೋಚನೆ ಮಾಡೋರು ಇದ್ದಾರೆ. ಆ ಸಂಖ್ಯೆ ಜಾಸ್ತಿನೇ ಇದೆ, ಆದರೆ ಕಡಿಮೆ ಸಂಖ್ಯೆ ಇದ್ದರೂ ಕೂಡ ಮೂಲಭೂತವಾದಿಗಳು ಅಪಾಯಕಾರಿಗಳು. ಯಾರೋ ಏನು ಕೊಟ್ಟರು, ಏನೋ ಸಂಬಳ ಸಿಗ್ತದೆ ಅನ್ನೋ ಕಾರಣಕ್ಕೆ ಏನೆಲ್ಲ ಮಾತಾಡೋಕ್ಕಾಗಲ್ಲ ಯಾರು. ನಾಳೆ ನಾನಾದರೂ ಇಷ್ಟೇ, ನಾನು ಧರ್ಮ ಅನ್ನೋ ವಿಚಾರ ಬಂದಾಗ ತುಂಬ ಅಲರ್ಟಾಗಿ ಮಾತಾಡ್ತೀನಿ. ಸೂಕ್ಷ್ಮ ವಿಚಾರ ಸುಮ್ಮನೆ ಬಾಯಿ ಬಂದಂಗೆ ಬೇಕಾಬಿಟ್ಟು ಮಾತಾಡೋಕ್ಕಾಗಲ್ಲ. ಹಾಗೆ ಯಾರೂ ಕೂಡ ಸ್ನೇಹಿತರೆ, ನೀವು ಯಾರೇ ಆಗಲಿ, ಧರ್ಮದ ವಿಚಾರದಲ್ಲಿ ಯಾವುದೇ ಧರ್ಮವನ್ನು ಯಾವುದೇ ಧರ್ಮಕ್ಕೂ ಹೋಲಿಕೆ ಮಾಡಿ ಅಭಿಪ್ರಾಯಗಳನ್ನು ಮಂಡಿಸೋಕ್ಕೋಗ್ಬೇಡಿ ಅದರಿಂದ. ಯಾಕಂದರೆ ಅದರಿಂದ ಆಗೋ ಅನಾಹುತಗಳು ನಾವು ನೋಡ್ತಾನೆ ಬಂದಿದ್ದೀವಿ. ಅಲ್ಲಿ ಯಾರೋ ಒಬ್ಬಳು ನೂಪುರ್ ಶರ್ಮಾ ಅನ್ಸರ್ ಡೆಲ್ಲಿ ಅಲ್ಲ, ಅವಳು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಲು ಅಂತ ಹೇಳಿಬಿಟ್ಟು, ಮುಸ್ಲಿಂ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಲು, ಅದನ್ನೇನೋ ಒಬ್ಬ ಶೇರ್ ಮಾಡಿದ್ದ ಅಂಥೇಳಿ, ಒಬ್ಬ ಟೈಲರ್ನ ಶೇರ್ ಮಾಡ್ದ ಅಂತ ತಾನೇ, ಎಲ್ಲಿ ಉದಯಪುರದಲ್ಲಿ ಕತ್ತು ಕುಯ್ದು ಕೊಲೆ ಮಾಡಿದ್ದು ಆ ವಿಡಿಯೋ ನಾವು ನೋಡ್ತಾ ಇದ್ದೀವಲ್ಲ, ಹಾಗೆ ಕತ್ತು ಕುಯ್ದು ಹೋಗ್ಬಿಡ್ತಾರೆ. ಅರ್ಥ ಆಯ್ತಾ ನಿಮಗೆ? ಈ ಮೂಲಭೂತವಾದಿಗಳ ಡೇಂಜರ್ಗಳು, ಸುಮ್ಮನೆ ನಾವು ಬೇಕಾಬಿಟ್ಟು ಮಾತಾಡೋಕ್ಕಾಗಲ್ಲ. ತುಂಬ ಅಲರ್ಟ್ ಆಗಿರಬೇಕು ಎಲ್ಲರೂ, ಅವ್ರಿಗೂ ಹೇಳೋದಷ್ಟೇ ಎಲ್ಲರಿಗೂ ಹೇಳೋದಷ್ಟೇ. ನಾವು ತುಂಬ ಡೇಂಜರಸ್ ಇವೆಲ್ಲ ಮಾತಾಡೋದು, ಏನೋ ಒಂದು ಹುಚ್ಚಿದಾರೆ ಹುಮ್ಮದಾರೆ ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಹೋದರೆ ನಾಳೆ ಬಲಿಯಾದ ಮೇಲೆ ಯಾರಿಗೆ ಯಾರೂ ಬರೋಲ್ಲ. ಆ ಟೈಲರ್ ಮನೆ ಪರಿಸ್ಥಿತಿ ಏನಿದೆ ಯಾವನಿಗೆ ಗೊತ್ತು? ನನ್ನ ಮಕ್ಕಳಿಗೆ ಬೆಂಕಿ ಹಾಕ್ಬಿಟ್ರೆ ಪೊಲೀಸ್ ಸ್ಟೇಷನ್ಗೆ, ಅಕ್ಕಪಕ್ಕದ ಮನೆಗೆ, ಅವ್ರ ಮನೆ ಬಡ್ತ ಪಪ್ಪ ಅವ್ನ ಮನೆ ವಾಪಸ್ ರಿಕವರಿ ಮಾಡ್ಕೊಳ್ಳ ಕಡಿಸ್ಕೊಳ್ಳ, ಅದು ಕೂಡ ಎಷ್ಟು ಜನ ಗೊತ್ತಿಲ್ಲ, ಇಲ್ಲ ತುಂಬ ಕಷ್ಟದ ಸ್ಥಿತಿ. ಬಾಂಬ್ ಹಾಕೊಡಿಸ್ಬಿಡೋದಂತೆ, ಕತ್ತು ಕಡಿಯೋದಂತೆ. ಹಾಗೆ ಮೂಲಭೂತವಾದಿಗಳು ಭಾಳ ಕೆಟ್ಟರು, ಕೆಟ್ಟ ಜನ, ಕೆಟ್ಟ ಮನಸ್ಥಿತಿ. ನಾವು ಏನೆಲ್ಲ ಮಾತಾಡಿ ದಕ್ಸ್ಕೋತೀವಿ ಅಂತ ಹೋಗ್ಬಾರ್ದು. ನಾವು ಧರ್ಮವನ್ನು ಅದ್ರ ಪಾಡಿ ಬಿಟ್ಬಿಡ್ಬೇಕು, ಧರ್ಮವನ್ನು ಪಾಡಿ ಬಿಟ್ಬಿಡ್ಬೇಕು. ನನ್ನ ಪ್ರಕಾರ ಅದಕ್ಕೆ ಹೇಳಿದೆ, ಕುರಾನ್, ಭಗವದ್ಗೀತೆ, ಬೈಬಲ್ ಯಾವುದು ಶ್ರೇಷ್ಠ ಅಂತ ಹಾಕಿದೆ? ಎಲ್ಲ ಧರ್ಮಗಳು, ಎಲ್ಲ ಧರ್ಮ ಗ್ರಂಥಗಳು ಶ್ರೇಷ್ಠವೇ. ಆಚರಣೆ ಪದ್ಧತಿಗಳು ಬೇರೆ ಬೇರೆ ಥರ ಇರ್ಬೋದು, ಆದರೆ ಎಲ್ಲ ಧರ್ಮಗಳು, ಎಲ್ಲ ಧರ್ಮ ಗ್ರಂಥಗಳು ಓವರಾಲ್ ಆಗಿ ಹೇಳೋದು ಶಾಂತಿ ಪ್ರೀತಿಯ ಸಂದೇಶವನ್ನೇ.
ಮುಸ್ಲಿಂ ನೀ ಹೀಗೆ ಮದುವೆ ಆಗೋ ಹೀಗಿರು, ಹಿಂದೂ ನೀನು ಹೀಗೆ ಮದುವೆ ಹೀಗಿರು, ನೀನು ಹೀಗೆ ಸಂಸಾರ ಮಾಡು, ಹೀಗೆ ಬದುಕು, ಹೀಗಿರು, ಹೀಗೆ ಕೂರು, ಹೀಗೆ ಮಲಗು, ಹೀಗೆ ಬದುಕು, ಹೀಗೆ ಒಂದು ದಿವಸ ಸತ್ತೋಗು, ಇದನ್ನೇ ಹೇಳ್ತವೆ ಎಲ್ಲರೂ. ಒಂದೊಂದು ಫಾರ್ಮಾಲಿಟೀಸಲ್ಲಿ ಹೇಳಿದೆ, ಬಟ್ ಎಲ್ಲದೂ ಒಳ್ಳೆಯದೇ ಹೇಳಿದೆ, ಹೋಗಿ ಹಾಳಾಗಂತ ಯಾವುದು ಹೇಳಿಲ್ಲ. ಯಾರು ಕೂಡ ಹೆಣ್ಣಿನ ದೇಹನ ಹೊಲ ಹೂಳು ಹೂಳು ಹೇಳೇ ಇಲ್ಲ. ಅದೆಲ್ಲ ವಾಟ್ಸಪ್ ಯೂನಿವರ್ಸಿಟಿಯಿಂದ ಸೃಷ್ಟಿಯಾಗಿರೋದು. ಅದಕ್ಕೋಸ್ಕರ ಹೇಳ್ತೀನಿ ಮಕ್ಕಳೇ, ನೀವು ತುಂಬ ಗೊತ್ತಿರಲ್ಲ ನಿಮಗೆ, ನೀವು ಓದಬೇಕು. ನಾನು ಓದ್ದೋನು, ಭಗವದ್ಗೀತೆನ ಓದಬೇಕು, ಕುರಾನ್ನ ಓದಬೇಕು, ಬೈಬಲ್ನ ಓದಬೇಕು, ಮೂರು ಗ್ರಂಥಗಳನ್ನು ಓದಬೇಕು. ನಾವು ಫಸ್ಟು ಓದಿ ತಿಳ್ಕೊಬೇಕು, ಹೆಣ್ಣಿನ ದೇಹ ಹೊಲ ಅದನ್ನು ಉಳಬೇಕು ಅನ್ನೋ ವರ್ಡ್ ಇದೆಯಾ ಇಲ್ವ, ಅದನ್ನು ಸೃಷ್ಟಿ ಮಾಡಿದು ನನಗೆ ಸ್ಕ್ರಿಪ್ಟ್ ಕೊಟ್ಟು ಬರೆದು ಕೊಟ್ಟೋನ, ಇದನ್ನೆಲ್ಲ ವಿಮರ್ಶೆ ಮಾಡಬೇಕಲ್ವ. ನಾವು ಮೈಂಡ್ ಕ್ಲೀನ್ ಬ್ರೈನ್ ವಾಶ್ ಮಾಡ್ತಾರೆ, ಬ್ರೈನ್ ವಾಶ್ಗೆ ಒಳಗಾಗಿ ಬಾಯಿ ಬಂದಂಗೆಲ್ಲ ಮಾತಾಡೋದ. ಭಗವದ್ಗೀತೆಯನ್ನು ವಿಮರ್ಶೆ ಮಾಡೋಕ್ಕಿಂತ ಮುಂಚೆ ನಾನು ಓದಬೇಕು ತಾನೇ, ಅದನ್ನು ಬೈಬಲ್ನ ವಿಮರ್ಶೆ ಮಾಡೋಕ್ಕಿಂತ ಮುಂಚೆ ಓದ್ಬೇಕು ತಾನೇ, ಕುರಾನ ವಿಮರ್ಶೆ ಮಾಡೋಕ್ಕಿಂತ ಮುಂಚೆ ನಾನು ಓದ್ಬೇಕು ತಾನೇ. ಓದೋಕ್ಕಿಂತ ಮುಂಚೆನೇ ಅದು ಹಿಂಗೆ ಅದು ಹಂಗೆ ಇದು ಹಂಗೆ ಅಂತ ಹೇಳಿಬಿಟ್ಟು ಅಲ್ಲಿಯವರು ಸಿ ಧರ್ಮ ಅನ್ನೋ ವಿಚಾರ ಬಂದುಬಿಟ್ರೆ ಕ್ರೌರ್ಯ ರೀ. ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರೈಸ್ತ ಆಗಲಿ, ಅವನ ಧರ್ಮ ಅವನ ದೇವರು ಅನ್ನೋ ವಿಚಾರ, ಅವನ ಪ್ರವಾದಿ ಅನ್ನೋ ವಿಚಾರ, ಅವನ ಸ್ವಾಮಿ ಅನ್ನೋ ವಿಚಾರ ಕೈಯಿಟ್ರೆ ಫೈರ್ ರೀ, ಫೈರು ಉರಿದು ಬಿಡ್ತಾನೆ, ಅದು ಜ್ವಾಲೆ ಸಿಕ್ಕಿ ಕರ್ಕಲಾಗಿ ಹೋಗ್ಬಿಡ್ತೀವಿ. ಅರ್ಥ ಮಾಡ್ಕೊಳ್ಳಿ, ಮನುಷ್ಯರಾಗಿ ಮನುಷ್ಯತ್ವದಿಂದ ನೋಡಿ, ಸ್ವಲ್ಪ ವಿವೇಕದಂತರಾಗಿ ಅವಿವೇಕರ ಥರ ಯಾರೋ ಆಡಬೇಡಿ. ನಮಸ್ಕಾರ.